ಟಿಕೆಟ್ ಘೋಷಣೆ ಆದಾಗ ಆ ಮಟ್ಟಿಗೆ ನಿರೀಕ್ಷೆ ಇತ್ತ ಯಾರಿ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತಲೂ ಸಾ ನೇರವಾಗಿ ಹೇಳಿದಂತವನು ವೇಳೂರೆ ಸಹಪಾಠಿ ಸಹೋದ್ಯೋಗಿ ಸ್ನೇಹಿತ ಗೆಳೆಯ ಎಲ್ಲವೂ ಆಗಿದ್ರು ಅವರ ಎದುರಾಳಿ ಇವಾಗ ರಾಜಕೀಯ ಬಂದಾಗ ಎದುರಾಳಿ ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ ಒಂದೇ ಸಲ ಅಣ್ಣ ತಮ್ಮನೇ ಎದುರಾಳಿ ಆಗುವಂತ ಪರಿಸ್ಥಿತಿ ಬರುತ್ತದೆ ಹಾಗಾಗಿ ನಮ್ಮ ಗೆಲುವು ನೋಡ್ಬೇಕು ಬಿಟ್ಟು ನಾ ಬೇರೆ ನೋಡಕ್ಕೆ ಸಾಧ್ಯ 23 ಮತ್ತೆ ಕಾಂಗ್ರೆಸ್ ಟಿಕೆಟ್ ಬರುತ್ತೆ ಅನ್ನೋ ವಿಶ್ವಾಸ ತಮಗಿದೆಯಾ ಫರ್ಸ್ಟ್ ಮೆಸೇಜ್ ಏನಾಯ್ತು ನಿಮಗೆ ಗೊತ್ತಾಯ್ತಲ್ಲ ಹಿಂದುತ್ವದ ಬೆಂಕಿ ಹಾಕಿದ್ರು ನಮ್ಮ ಇಡೀ ನಾಲ್ಕೈದು ಜಿಲ್ಲೆ ಕೊಡ್ತಾ ಬಿತ್ತು ಅದರಿಂದ ಇವರು ಗೆದ್ದಿದ್ದು ಬಿಟ್ರೆ ಅವತ್ತು ಇವರು ಬಿಜೆಪಿ ಅವರಿಗೆ ಯಾವುದೇ ಅಂತ ಶೀಟ್ ಇರಲಿಲ್ಲ ನಿಮಗೆ ಆ ಕಾನ್ಫಿಡೆನ್ಸ್ ಇದೆಯಾ ಇಲ್ಲ ಮತ್ತೆ ದಿಗ್ವಿಜಯ ಸಾಧಿಸುತ್ತೆ ಕಾಂಗ್ರೆಸ್ ಅಂತ 40% ಇರಬಹುದು 11% ಇರಬಹುದು ಇವೆಲ್ಲ ಏನಾಗಿದೆ ಬರಿ ದುಡ್ಡು ಮಾಡಿದ್ದೆ ಅವರ ಅಜೆಂಡಾ ಅಭಿವೃದ್ಧಿಯೇ ಮಾಡಿದದ್ದಾದರೆ ಮೋದಿಜಿ ಅವರನ್ನು ಅಷ್ಟೊಂದು ಇಲ್ಲಿ ಕರೆಸಿ ಅಂತ ಪ್ರಚಾರ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಯಡಿಯೂರಪ್ಪ ಹೇಳ್ತಾ ಇದ್ರಲ್ಲ ನಾವು 150 ಗೆಲ್ಲಿಸ್ತೀನಿ ಅಂತ ಶಬ್ದ ಮಾಡಿದ್ದಾರೆ ಯಡಿಯೂರಪ್ಪ ಸಾಹೇಬ್ರ ಅಂತ ಒಬ್ಬರು ನಾಯಕರು ಇದ್ದಂತಾಗಲೂ 104 ಸೀಟೇ ಬಂದಿದ್ದಲ್ಲಿ ಈಗ ಯಾರು ಮುಖ ಇಟ್ಕೊಂಡು ನೀವು ಹೋಗ್ತೀರಿ ಈಗ ಮೋದಿ ಅಮಿತ್ ಶಾ ಸಮೇತ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಜಪ ಮಾಡಕ್ಕೆ ಶುರುವಾಗ್ಬಿಟ್ಟವ್ರೆ ಯಡಿಯೂರಪ್ಪನವ್ರ ಮೇಲೆ ಅಷ್ಟೊಂದು ನಿಷ್ಠುರತೆ ಕಟ್ಟಿದ ಮೇಲೆ ಈಗ ಏನಾಗಿದೆ ಈಗ ಸಾಹೇಬರನ್ನ ಇಟ್ಕೊಳ್ಬೇಕಾಯ್ತು ಇವರಿಗೆ ಇದೇ ಬೊಮ್ಮಾಯಿ ಇಟ್ಕೊಂಡು ಹೋದ್ರೆ ಅಂತೂ ಸಾಧ್ಯನೇ ಇಲ್ಲ ಅರೆ ಬೊಮ್ಮಾಯಿ ಕ್ಷೇತ್ರದಲ್ಲೇ ಬೈ ಎಲೆಕ್ಷನ್ ಸೋತಿಲ್ವಾ ಆ ಬೊಮ್ಮಾಯಿಗೆ ಬಲ ಇಲ್ಲ ಬೊಮ್ಮಾಯಿ ಹತ್ರ ಗೆಲ್ಸ ಶಕ್ತಿ ಇಲ್ಲ ಬೊಮ್ಮಾಯಿಗೆ ತಾಕತ್ ಇಲ್ಲ ಅಂತಾನೆ ಈಗ ಯಡಿಯೂರಪ್ಪನವರು ಮುಂದೆ ಬಿಡ್ತಾವ್ರ ಅಂತ ಅವರು ಈ ಕುಮಾರ್ ಸ್ವಾಮಿ ಹೇಳ್ತಾರಪ್ಪ ಬ್ರಾಹ್ಮಣರನ್ನ ಸಿಎಂ ಮಾಡ್ಬಿಡ್ತಾರೆ ಸೀಟ್ ಇರೋವನೇ ಮುಖ್ಯಮಂತ್ರಿ ಅಂತ ಹೋಗ್ಬಿಟ್ರೆ 50 ಸೀಟ್ ಬರಲ್ಲ ಹಂಗಾರೆ ಯಾರ ಗತಿ ಹಂಗಾರೆ ಬಿಜೆಪಿ ಇವ್ರು ಯಾರ ಹತ್ರ ಆಗಲ್ಲ ಸರ್ ನಿಮ್ಮಲ್ಲಿ ಇಬ್ಬರು ಇದಾರಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಸರ್ಕಾರ ತರಬೇಕಾಗಿದೆ ಅಷ್ಟೇ ಈ ಭ್ರಷ್ಟ ಸರ್ಕಾರವನ್ನು ನಾವು ತೆಗೆದು ಬಿಸಾಕ್ಬೇಕು ವಿಜೇಂದ್ರ ಅವರು ಶಿಕಾರಿಪುರದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಅವಕಾಶ ಸಿಗುತ್ತಾ ಅವರಲ್ಲಿ ಆಗುತ್ತಾ ನೋ ಟೈಟ್ ಇರಬಹುದು ಸರ್ ಅಲ್ಲಿ ಸಹ ಫೈಟ್ ಇದೆ ಶಿಕಾರಿಪುರದಲ್ಲಿ ಸಕ್ಸಸ್ ಈಜಿ ಇಲ್ಲ ವಿಜೇಂದ್ರ ಅವರಿಗೆ ಆಗುತ್ತಾ ಸುಲಭವಾಗಿರುತ್ತೆ ಅಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿ ಅವರು ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಇಟ್ಕೊಂಡವರೆ ವರ್ಕೌಟ್ ಆಗುತ್ತೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿಯಲ್ಲಿ ಇರಬಹುದು ಅದಲ್ಲ ಅವರದು ಬೇರೆ ಕಡೆ ಯಾವುದು ನಡೆಯಲ್ಲ ನೀವು ಪಿಎಫ್ ಐ ಎಸ್ಟಿ ಪೇ ಮೇಲಿನ ಕೇಸ್ ವಾಪಸ್ ತಗೊಂಡ್ರಿ ಕಾಂಗ್ರೆಸ್ನವರು ನೀವು ಹಂಗಾರೆ ವಾಜ ಮಾಡಿ ನೀವು ಮಾಡಿ ಯಾವುದೇ ಒಬ್ಬ ಮುಸ್ಲಿಂ ಜನರ ಒಂದು ಮಾಡಿದ ತಕ್ಷಣ ಕಾಂಗ್ರೆಸ್ ಮೇಲೆ ಬಂದ್ಬಿಡೋದು ಕಾಂಗ್ರೆಸ್ ಮುಸಲ್ಮಾನರ ಪರ ಅರೆ ನಾವೆಲ್ಲ ಹಿಂದೂಗಳ ಪರ ನೋಡಿ ನಾವು ಹಿಂದೂಗಳ ಪರವಾಗಿ ಇದ್ವಿ ಮುಸ್ಲಿಂ ಪರವಾಗಿ ಇದ್ವಿ ಕ್ರಿಶ್ಚಿಯನ್ರ ಪರವಾಗಿ ಇದ್ವಿ ನಾವು ಜಾತ್ಯತೆ ಈ ರೇಣುಕಾಚಾರ್ಯ ನೋಡ ಅಣ್ಣನ ಮಗ ತೀರ್ಕೊಂಡ ಅವ ಎಲ್ಲ ಅವನು ಬಿಂಬಿಸಕ್ಕೆ ಹೋಗಿದ್ದ ನಿಮ್ಮ ಹಳೆ ಸ್ನೇಹಿತರಲ್ಲ ಆ ಸ್ನೇಹಿತರಾದ್ರೆ ಏನು ಸರ್ ರಾಜಕೀಯ ಮಾಡಬೇಡಿ ಸಾವಿನ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿ ಅವರು ಬಿಡ್ರಿ ಬಿಡಬೇಕು ಬಿಡಿ ಬಿಡ್ತಾರ ಯಾರು ಇಲ್ಲಿ ಪಾಕಿಸ್ತಾನ ಗೀಕಿಸ್ತಾನ ಅನ್ನೋ ಪ್ರಶ್ನೆ ಇಲ್ಲ ಕಾಸಿಲ್ದಾರ ಸರ್ಕಾರದಲ್ಲಿ ನೀವು ಅಧಿಕಾರಕ್ಕೆ ಬಂದ್ಬಿಟ್ಟು ಅದಕ್ಕೆ ಗ್ಯಾರಂಟಿಗಳಿವೆಲ್ಲ ಹೆಂಗ್ ಜಾರಿ ಮಾಡ್ತೀರಿ ನೀವು ತುಂಬಿಸ್ಬೇಕು ಸರ್ಕಾರದ ಹುಂಡಿಯನ್ನ ತುಂಬಿಸ್ಬಿಟ್ಟು ಟ್ಯಾಕ್ಸ್ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಳ್ತಾರ ಸುಮ್ಮನೆ ಮಾಡ್ತಾರ ಎಲ್ಲಾ ಸರಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸುತ್ತೆ ಹಾಗಾದ್ರೆ ಸಾಗರದಲ್ಲಿ ಖಂಡಿತ ಗೆಲ್ತೀವಿ ಎಷ್ಟು ಹೋಟೆಲ್ ಗೆಲ್ತೀರಿ ವೋಟ್ ಅನ್ನೋದು ಇನ್ನು ನೋಡ್ಬೇಕೇನು ಅದತ್ರ ಹೋದಾಗ ಹೇಳ್ಬೇಕು ಎಷ್ಟು ಹೋಟೆಲ್ ಲೆಕ್ಕಾಚಾರಪ್ಪ ಆಮೇಲೆ ಗೆಲ್ಲದಂತೂ ಖಂಡಿತ ಗೆಲ್ತೀವಿ ಯಾವ ಕಾರಣಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಾಗರದ ಜನ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಂತ ರಾಜಕೀಯ ನೀತಿ ನೀರಲ್ಲ ಹರಿತಾ ಇರುತ್ತೆ ಅಧಿಕಾರ ಮುಖ್ಯ ಅಲ್ಲ ಜನರ ಪ್ರೀತಿ ಮಾಡೋದೇ ನಮ್ದು ಅಧಿಕಾರ ಅಂತ ಅನ್ಕೊಂಡಿದ್ದೀವಿ ಡೆವಲಪ್ಮೆಂಟ್ ಕಿಂತ ಜನಗಳ ವಿಶ್ವಾಸದಲ್ಲಿ ಡೆವಲಪ್ಮೆಂಟ್ ಮಾಡಿ ತೋರಿಸಿದ್ದೀವಿ ನಾನೇ ಸೆಕೆಂಡ್ ಟೈಮ್ ಎಂಎಲ್ಎ ಆಗ್ಬೇಕು ಸುಮ್ಮನೆ ಗೆಲ್ಲಿಸ್ತಾರೆ ಜನ ಕಾಂಗ್ರೆಸ್ ಗೆ ಯಾವ ಕಾರಣಕ್ಕೆ ವೋಟ್ ಹಾಕಬೇಕು ಅಂತ ಅಪೀಲ್ ಮಾಡಬಹುದು ಅಥವಾ ಜನಕ್ಕೆ ಬೇಳೂರು ಒಂದೇ ಅಧಿಕಾರ ಇದ್ದಾಗಲೂ ಅದೇ ತರ ಇರ್ತಾನೆ ಅಧಿಕಾರ ಇಲ್ದಾಗಲೂ ಅದೇ ತರ ಇರ್ತಾನೆ ಮುಂದೆ ಗೆದ್ರೂ ಬೇಳೂರು ಅದೇನೆ ಮತದಾರರೇ ದೇವರು ಅಂತ ನಾವು ತಿಳ್ಕೊಂಡಿದ್ದೀನಿ ಅವರ ಆಶೀರ್ವಾದ ಇದ್ರೆ ಸಾಕು ಅಷ್ಟೇ ನನಗೆ ಏನು ಎರಡ್ 2023 ರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ 224 ಕ್ಷೇತ್ರದಲ್ಲೂ ಕೂಡ ಕಾದಾಟ ಅದರಲ್ಲಿ ಮೂರು ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾವು ಗೆಲ್ತೀವಿ ನಾವು ಅಧಿಕಾರಕ್ಕೆ ಬರ್ತೀವಿ ಬಿಜೆಪಿ ಅವರು 150 ಸೀಟ್ ಮುಟ್ತೀವಿ ಅಂತ ಕಾಂಗ್ರೆಸ್ ಅವರು ಅಷ್ಟೇ ಹೇಳ್ತಾರೆ ಜೆಡಿಎಸ್ ಮಿಷನ್ 1-2-3 ಆದ್ರೆ ಆಯಾ ಕ್ಷೇತ್ರದಲ್ಲಿ ಯಾರು ತಾಕತ್ತಾಗಿರ್ತಾರೆ ಯಾರು ಬಲವಾಗಿರ್ತಾರೆ ಅವ್ರ ಚುನಾವಣೆಗಳನ್ನ ಗೆಲ್ತಾರೆ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿ ಪಕ್ಷ ಯಾವ್ದು ಅಧಿಕಾರಕ್ಕೆ ಗೊತ್ತಾಗುತ್ತೆ ನಾನೀಗ ಶಿವಮೊಗ್ಗದ ಕಲರ್ಫುಲ್ ರಾಜಕಾರಣಿ ಬೇಳೂರು ಗೋಪಾಲಕೃಷ್ಣ ಅವರು ಬಂಗಾರಪ್ಪ ಅವರ ಗರಡಿಯಲ್ಲೂ ಕೂಡ ಪಳಗಿದ್ದಾರೆ ಯಡಿಯೂರಪ್ಪ ಅವರ ಜೊತೆನೂ ಕೂಡ ಆತ್ಮೀಯತೆ ಬೆಳೆಸ್ಕೊಂಡು ರಾಜಕಾರಣ ಮಾಡಿದ್ದಾರೆ ಇದೀಗ ಕಾಂಗ್ರೆಸ್ನ ಸಾಗರ ಅಭ್ಯರ್ಥಿಯಾಗಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಿತ ಅಭ್ಯರ್ಥಿಯಾಗಿ ಈಗ ನನ್ನ ಜೊತೆ ಕೂತಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ